ಈಗಿನ ವಿಡಿಯೋದಲ್ಲಿ ನಾವು ಯಾವಾಗ ಒಂದು ಸಂಖ್ಯೆ 5 ಭಾಗವಾಗುತ್ತದೆ ಅನ್ನೋದನ್ನ ನೋಡೋಣ. ಅದಕ್ಕೊಂದ್ಸರಿ 5 ಮಗಿಯನ್ನ ಬರೆದು ನೋಡೋಣ. ಈ ರೀತಿ ಇರುತ್ತೆ. ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಕೊನೆಯ ಅಂಕಿ ಯಾವಾಗಿಯೂ ಸಹ 5 ಅಥವಾ 0 ಆಗಿದೆ. 5 ಅಥವಾ 0 ಆಗಿದೆ. ಅಂದರೆ ಯಾವಾಗ ನಾವು ಒಂದು ಅಂಕಿಯನ್ನು, ಅಥವಾ ನೀವು ಸುಮ್ಮನೆ ಸುಮಾರು ಉದಾಹರಣೆಗಳನ್ನು ಬೇಕಿದ್ರು ತೆಗೆದುಕೊಂಡು ನೋಡಬಹುದು. 234 ಇದು 5 ಭಾಗವಾಗುತ್ತದೆ, ಇದು 5 ಭಾಗವಾಗುವುದಿಲ್ಲ. ಯಾಕಂದ್ರೆ ಯಾವಾಗ ಕೊನೆಯ ಅಂಕಿಯು 5 ಅಥವಾ 0 ಆಗಿರುತ್ತದೆಯೋ ಆಗ ಮಾತ್ರ 5 ಭಾಗವಾಗುತ್ತದೆ. ಅದು ಹೇಗಂದ್ರೆ ನೋಡಿ, 5 ಭಾಗವಾಗುದಂದ್ರೆ 5 ಆಗುತ್ತೆ, ನೆಕ್ಸ್ಟ್ 10 ಆಗುತ್ತೆ, ಅದಾದ್ಮೇಲೆ ಮಧ್ಯ ಯಾವುದು ಬರಲ್ಲ, 15 ಇರುತ್ತೆ, ಆಮೇಲೆ 20 ಬರುತ್ತೆ. ಅಂದ್ರೆ ಇಲ್ಲಿ 5, 10, 15, 20, 25, 30 ಅದೇ ರೀತಿ ಬರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ 230 ಬರುತ್ತೆ, 235 ಬರುತ್ತೆ, 240 ಬರುತ್ತೆ, 234 ಅಥವಾ 233, 232 ಯಾವುದು ಸಹ 5 ಮಗಿಯಲ್ಲಿ ಬರುವುದಿಲ್ಲ. ಅಂದರೆ ಯಾವಾಗ ಒಂದು ಅಂಕಿಯು 5 ಭಾಗವಾಗಲ್ಪಡುತ್ತದೆ ಅಂದರೆ ಕೊನೆಯ ಅಂಕಿಯು 5 ಅಥವಾ 0 ಆಗಿದ್ದರೆ ಒಂದು ಸಂಖ್ಯೆಯ ಕೊನೆಯ ಅಂಕಿಯು 5 ಅಥವಾ 0 ಆಗಿದ್ದರೆ ಆ ಸಂಖ್ಯೆಯು ಭಾಗವಾಗುತ್ತಾ ಹೌದು. ಯಾಕಂದ್ರೆ ಕೊನೆಯ ಅಂಕಿ 5 ಇಲ್ಲಿ ಅದು ಭಾಗವಾಗುತ್ತೆ. ನೋಡ್ಬೋದು ನೀವು 1805 ಸುಲಭವಾದದ್ದು ಏನೆಂದರೆ, ಕೊನೆಯ ಅಂಕಿ 5 ಅಥವಾ 0 ಆಗಿದ್ದರೆ ಆ ಸಂಖ್ಯೆಯು ಪರಿಪೂರ್ಣವಾಗಿ 5 ಭಾಗವಾಗಲ್ಪಡುತ್ತದೆ ಎಂದು ಹೇಳಬಹುದು. ಒಂದೆರಡು ಹೋಮ್ವರ್ಕ್ ಆಗಿ ಬರೀತೇನೆ, ನೀವು ಅದನ್ನು ಪ್ರಯತ್ನ ಮಾಡಿ. ಇಲ್ಲಿ ಭಾಗಿಸಿ ನೋಡಿ, ಭಾಗಿಸಿ ಬರುವ ಶೇಷವನ್ನು ನೋಡಿ. ಇಲ್ಲಿ ಕೊನೆಯ ಅಂಕಿ 5 ಇದೆರಡು ಸಹ 0 ಆಗಿದ್ದಾಗ ಆ ಸಂಖ್ಯೆಯು 5 ಭಾಗವಾಗುತ್ತದೆ. ಆಗಿಲ್ಲ ಅಂದ್ರೆ ಆ ಸಂಖ್ಯೆಯು 5 ಭಾಗ ಆಗೋದಿಲ್ಲ. ನೀವೇ ಪ್ರಯತ್ನ ಮಾಡಿ. ಇಲ್ಲಿ ಎರಡು ಕಾಲಮ್ಗಳಲ್ಲಿ ಒಂದೇ ಆನ್ಸರ್, ಒಂದೇ ಉತ್ತರ ಬರಬೇಕು, ಮತ್ತೆ ಇಲ್ಲಿ ಎಲ್ಲೆಲ್ಲಿ 0 ಬರುತ್ತೋ ಅದಕ್ಕೆ ಸರಿ ಸಮಾಂತರವಾದಂತಹ ಸಂಖ್ಯೆಗಳು 5 ಭಾಗವಾಗುತ್ತವೆ. ಧನ್ಯವಾದ.